ಹಲೋ ಎವ್ರಿವನ್, ಹೇಳ್ರಿ ಹೇಗಿದ್ದೀರಾ? ಹಾಯ್, ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಏನಪ್ಪ ಇವತ್ತು ಎಲ್ಲಿಗೆ ಹೊರಟಿದ್ದಾರೆ ಅಂತ ನೋಡ್ತಾ ಇದ್ದೀರಾ? ಇವತ್ತು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಪಾಪ ನಾನು ನಮ್ಮ ಮನೆಯವರು ಮೂರೇ ಜನ ಹೋಗ್ತಾ ಇರೋದು. ಅಪ್ಪ ಅಮ್ಮ ಯಾರೂ ಬರೋಕ್ಕಾಗಲಿಲ್ಲ, ಸೊ ಅಲ್ಲೆಲ್ಲ ಕರೆಯೋದಿರುತ್ತಲ್ಲ ಮನೇಲಿ, ಅದಕ್ಕೋಸ್ಕರನೇ ಅವರು ಸಹ ಬರಲಿಲ್ಲ. ಪಾಪನ ಇಟ್ಕೊಂಡು ಹೆಂಗಪ್ಪ ಬಸ್ಸಲ್ಲಿ ಹೋಗೋದು ಅಂತ ಅಂದ್ಕೊಂಡಿದ್ವಿ. ಆದರೆ ಪಾಪ ತುಂಬಾ ಚೆನ್ನಾಗಿ ಆಟ ಆಡಿಕೊಂಡು ಎಂಜಾಯ್ ಮಾಡಿಕೊಂಡು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತೊಗೊಂಡೋಗಿದ್ದೆ ಅವರು, ತರಕಾರಿ ಎಲ್ಲ ಬೇಯಿಸ್ಕೊಂಡು. ಆಮೇಲೆ ಸ್ವಲ್ಪ ಬಿಸ್ಕೆಟ್ ಎಲ್ಲ ತೊಗೊಂಡೋಗೋಣ ಅಂದ್ಕೊಂಡಿದ್ದೆ. ಅವ್ರು ಬಿಸ್ಕೆಟನ್ನು ತಿನ್ನೋದಿಲ್ವಲ್ಲ ಅಂತ ತರಕಾರಿನೇ ಸ್ವಲ್ಪ ಬೇಯಿಸ್ಕೊಂಡಿದ್ದೆ, ಅದನ್ನು ಸಹ ತಿಂದರು. ನನ್ನ ಮಧ್ಯ ಮತ್ತೆ ಲಾಗ್ನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ತುಂಬಾ ಮಳೆ ಬರ್ತಾಯಿತ್ತು, ಆ ಕಡೆ ಅಂತೂ ನೇಚರ್ ತುಂಬಾ ಚೆನ್ನಾಗಿರುತ್ತೆ, ನೀವು ಒಂದ್ಸಲ ನೋಡಿರ್ತೀರ ಅಂದ್ಕೊಂಡಿದ್ದೀನಿ. ಇದ್ರ ಇನ್ಫಾರ್ಮೇಷನ್ ಹೇಳೋ ಅವಶ್ಯಕತೆ ಏನಿರೋದಿಲ್ಲ. ನನಗೆ ಊರಿಗೆ ಹೋದಾಗ, ಧರ್ಮಸ್ಥಳಕ್ಕೆ ಹೋದಾಗ ಹಿಂಗೆ ಉದ್ದಕ್ಕೂ ನಾನು ಸ್ವಲ್ಪ ಮಳೆ ಬರ್ತಾ ಇದ್ರೂ ಉಂಡೋ ತಗೊಂಡು ನೋಡ್ಕೊಂಡು ನೋಡ್ಕೊಂಡು ಹೋಗ್ತಾ ಇರ್ತೀನಿ. ಅದು ನದಿ ಹರಿಯೋದು, ಆ ಹಕ್ಕಿಗಳ ಸೌಂಡು, ಆ ವಾತಾವರಣ ಏನೋ ಒಂಥರ ಚೆನ್ನಾಗಿರುತ್ತೆ. ಈ ಮಳೆ ಟೈಮಲ್ಲಿ ಹೋಗೋದ್ರಿಂದ ತುಂಬಾ ಚೆನ್ನಾಗಿತ್ತು, ತುಂಬಾ ಎಂಜಾಯ್ ಮಾಡಿದೆ ನಾನು. ಪಾಪ ನಮ್ಮನೇರೋ ಸ್ವಲ್ಪ ಮಲಗಿದ್ರು ಅವರು, ನಾನು ಈ ಥರ ವಿಂಡೋ ತೆಗಿಬೇಡ, ಶೀತ ಆಗುತ್ತೆ ಶೀತ ಆಗುತ್ತೆ, ನಿಂಗೂ ಶೀತ ಆಗುತ್ತೆ ಅಂತಲೇ ಹೇಳ್ತಾ ಇದ್ರು. ನನಗೆ ಈ ಥರ ನೋಡೋದಿಲ್ಲ ಅಂದರೆ ತುಂಬಾ ಇಷ್ಟ. ನಾವು ಹೊರಟಾಗ 2 ಗಂಟೆ ಆಗಿತ್ತು, 6 ಗಂಟೆ ಹೋದ್ರೆ ನಾವು ಧರ್ಮಸ್ಥಳಕ್ಕೆ ಆಲ್ರೆಡಿ ಹೋಗಿ ನೋಡ್ತಾ ಇರ್ಬೋದು ಎಷ್ಟು ನೇಚರ್ ಚೆನ್ನಾಗಿದೆ ಅಂದರೆ. ಅಲ್ಲೂ ವಾತಾವರಣ ತುಂಬಾ ಚೆನ್ನಾಗಿತ್ತು ಧರ್ಮಸ್ಥಳದಲ್ಲಿ. ರೂಮ್ ಏನೋ ಬುಕ್ ಮಾಡಿರಲಿಲ್ಲ, ಅಲ್ಲೇ ಹೋಗಿ ರೇಷನ್ ಇರಲ್ಲ ಅಂತ ಅಂದ್ಕೊಂಡಿದ್ವಿ. ಅದು ಸೋಮವಾರನೇ ಮುಡಿಕೊಡೋದು ಬಂದಿತ್ತು ಚೀಟಿಲಿ ಕೇಳಬೇಕಿದ್ರೆ. ಅರೆ ರೂಮ್ ಹುಡುಕಿದ್ವಿ ಹುಡುಕಿದ್ವಿ ಹುಡುಕಿದ್ವಿ, ಹೊಸಿ ಹುಡುಕ್ಲಿಲ್ಲ ನಾವು ರೂಮ್ನ. ಜಾಸ್ತಿ ಟೈಮೇ ಆಗೋಯಿತು ರೂಮ್ ಹುಡ್ಕೋದಕ್ಕೆ. ಆಮೇಲೆ ಅಂತೂ ಇಂತೂ ಒಂದು 1000 ಕಟ್ಟಬೇಕು. ಆಮೇಲೆ 700 ಅಮೌಂಟ್ ಕಟ್ ಮಾಡಿಕೊಂಡು 300 ವಾಪಸ್ ಕೊಡ್ತೀವಿ ಅಂತಲೇ ಸಹ ಹೇಳಿದರು. ಇನ್ನೇನು ಮಾಡೋಕ್ಕಾಗುತ್ತೆ, ಸರಿ ಓಕೆ ಅಂತ ಅದನ್ನೇ ಬುಕ್ ಮಾಡ್ಕೊಂಡ್ವಿ. ನಾವು ಹೋದಾಗ 6:30 ಆಗೋಗಿಟ್ಟಿತ್ತಲ್ಲ, ಲಗೇಜ್ ಎಲ್ಲ ಇಟ್ಕೊಂಡು ಇಟ್ಕೊಂಡು ಹೋಗೋದಕ್ಕೆ ಸಾಕಾಗೋಯಿತು. ನಾನು ಇದೆಲ್ಲ ಫಸ್ಟ್ ಹೇಳ್ಬಿಟ್ಟು ಆಮೇಲೆ ಅದನ್ನು ಇನ್ಫಾರ್ಮೇಷನ್ ಹೇಳಬೇಕಿತ್ತು, ಮಿಸ್ ಆಗಿದ್ದೀನಿ ಹೇಳಿಬಿಟ್ಟೆ. ಇವಾಗ ನಮ್ಮನೇರೂ ಸಹ ಲಗೇಜಲ್ಲಿ ಪಾಪ ಬಟ್ಟೆ ನಂದು ಅವ್ರದ್ದೆಲ್ಲ ಇರೋದ್ರಿಂದ ತುಂಬಾ ಹೆವಿ ಆಗಿತ್ತಲ್ಲ, ಅದಕ್ಕೋಸ್ಕರ ಇವಾಗ ಲಗೇಜೆಲ್ಲ ಇಟ್ಬಿಟ್ಟು ನಾನು ಇವಾಗ ಪಾಪನ ಕರ್ಕೊಂಡು ಮುಡಿ ಕೊಡೋಣ ಅಂತ ಹೋಗ್ತಾ ಇದ್ವಿ. ಸ್ವಲ್ಪ ಕತ್ಲೇನೂ ಆಗಿತ್ತು, 9 ಗಂಟೆವರೆಗೂ ನಾವು ಮುಡಿ ಶಾಸ್ತ್ರ ಇರುತ್ತೆ ಅಂದ್ಕೊಂಡಿದ್ವಿ. ಆದರೆ ಇರಲಿಲ್ಲ, 7 ಗಂಟೆಗೆ ಕ್ಲೋಸ್ ಆಗಿ ಹೋಗ್ಬಿಟ್ಟಿತ್ತು. ಅಲ್ಲೊಬ್ಬರು ಹೇಳ್ತಾ ಇದ್ರು ಬೆಳಗ್ಗೆ 4 ಗಂಟೆಗೆ ಬಂದರೆ ತುಂಬಾ ಜನ ಇರ್ತಾರೆ, ನಿಮ್ಮ ಪಾಪು ಇದೆಯಲ್ಲ ಕೊಡೋಕ್ಕಾಗೋದಿಲ್ಲ, 7 ಗಂಟೆಗೆ ಬನ್ನಿ ಇಲ್ಲ 4 ಗಂಟೆಗೆ ಒಂದ್ಸಲ ಬಂದು ನೋಡ್ಕೊಂಡು ಹೋಗಿ ಅಂತಲೂ ಸಹ ಹೇಳಿದರು. ನಾನು ವೆನಿಟಿ ಬ್ಯಾಗ್ ಇಟ್ಕೊಂಡಿದ್ದೆ, ಏನಕ್ಕಪ್ಪ ಅಂದರೆ ಪಾಪು ನೀರು ಬಟ್ಟಿರ್ಬೋದು, ಅಲ್ಲೇ ಮುಡಿ ಸ್ನಾನ ಮಾಡಿ ಅಲ್ಲೇ ಹೋಗ್ಲಿ, ಬಿಸಿನೀರು ಕೊಡ್ತಾರೆ ಅಲ್ಲೇ ಸ್ನಾನ ಮಾಡ್ಕೊಂಡ್ಬಂದಿದ್ದೆ. ನೋಡ್ಕೊಂಡು ನೋಡ್ಕೊಂಡು ಹೋಗ್ತಾ ಇದ್ವಿ. ಆಮೇಲೆ ಪಾಪು ಲಾಟ ಸಮನ್ನು ಸಂದು ಕೈ ತೋರಿಸ್ಕೊಂಡು ಕೇಳ್ತಾನೆ ಇದ್ವಿ. ನಾನು ಮುಡಿ ಕೊಡೋಕ್ಕಾಗಲಿಲ್ಲ, ವಾಪಸ್ ಬಂದ್ವಿ. ಈಗ ರೂಮ್ ನಾವು ತೊಗೊಂಡಿರೋದು ಹೇಗಿದೆ ಅಂತ ನೋಡ್ತೀರಾ. ಇವಾಗ ಅಲ್ಲಿ ಒಂದು ಬಾತ್ರೂಮ್ ಸಹ ಇದೆ, ಚೆನ್ನಾಗಿದೆ, ಕ್ಲೀನಾಗಿ ತುಂಬಾ ಕ್ಲೀನಾಗಿತ್ತು. ಇಲ್ಲಿ ಒಂದು ಹ್ಯಾಂಡ್ ವಾಶ್ ಒಂದಿದೆ, ಇಲ್ಲಿ 2 ಬೆಡ್ ಇದೆ. ಇಲ್ಲಿ ಈ ಕಡೆ ನಾವೇನು ಮಲ್ಕೊಳ್ಳೋಕೆ ಹೋಗಲಿಲ್ಲ. ಮತ್ತು ಇನ್ನೊಂದು ಎಷ್ಟೊಂದು ಬೆಡ್ ಇದೆ, ತುಂಬಾ ಪಾಪ ಎಂಜಾಯ್ ಮಾಡ್ತಾಯಿದ್ರು. ನಮ್ಮನ್ನು ಸ್ವಲ್ಪ ಸುಸ್ತಾಗಿತ್ತು ಅಂತೆಲ್ಲ ಸ್ವಲ್ಪ ಮನೆಗಿದ್ರು. ಇಲ್ಲೊಂದು ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಇದೆ. ಇದೆಲ್ಲ ಮುಗಿಸಿ ನಾವು 4:30 ಹೊರಟಿದ್ವಿ. ಆದರೆ ತುಂಬಾ ರಶ್ ಇತ್ತು, ಆದರೆ ಪಾಪ ಸ್ವಲ್ಪ ಅಳ್ತಾಯಿದ್ರಲ್ಲ ಅಂತ ನಾವು ಹೋಗಲಿಲ್ಲ. ಆಮೇಲೆ ಏನಪ್ಪ ಅಂದರೆ ಬೆಳಗ್ಗೆ ಎದ್ದು ಬನ್ನಿ ಅಂತ ಹೇಳಿದ್ರಲ್ಲ, ಅವಾಗ ಒಂದ್ಸಲ ಹೋಗಿ ಚೆಕ್ ಮಾಡ್ಕೊಂಡು ಬಂದಿದ್ವಿ. ಪಾಪ ನಿದ್ದೆಗಳನ್ನೆಲ್ಲ ಎಬ್ಬಿಸಿದ್ವಿ ಪಾಪನ ಸಹ, ಸ್ವಲ್ಪ ಅಳ್ತಾ ಇದ್ರು. ಮುಡಿ ಕೊಡಬೇಕಾದ್ರೆ ಮಕ್ಕಳು ಎದ್ದಿರಬೇಕು ಅಂತ ಹೇಳ್ತಿದ್ರಲ್ಲ, ಅದಕ್ಕೊಂದ್ಸಲ ಹೋಗಿ ಬಂದರೆ ಅಲ್ಲಿ ನಿಲ್ಲೋಕ್ಕೂ ಜಾಗ ಇಲ್ಲ, ಕೂರೋಕ್ಕೂ ಜಾಗ ಇಲ್ಲ. ತುಂಬಾ ಅಲ್ಲಿ ಮುಡಿ ಕೊಡೋರು ಮಾತ್ರ ಹೋಗೋದಿಲ್ಲ, ಹೆಣ್ಮಕ್ಳು ಎಲ್ಲ ಹೋಗಿ ನುಗ್ಕೊಂಡು ಕೂತಿದ್ ನಿಂತಿದ್ರು. ಇದಾಗದ ಕೆಲಸ ಅಲ್ಲ, ಒಬ್ರು ಕೇಳಿದ್ರು ಆಚೆ ಒಬ್ರು ಕೂತಿರ್ತಾರೆ. ನೀವು ಪಾಪು ಬೇರೆ ಇದೆ ಸಂದು ಅಳುತ್ತೆ ಅಂತ ಬೇರೆ ಹೇಳ್ತಿರಲ್ಲ, ಅದಕ್ಕೆ 7 ಗಂಟೆ ಇಲ್ಲ 7:30 ಹಂಗೆ ಬನ್ನಿ ಅಂತಲೇ ಸಹ ಹೇಳಿದರು. ಅದಕ್ಕೋಸ್ಕರ ನಾವು ಇವಾಗ 7:30 ಹಂಗೆ ಎದ್ದು ಹೋಗ್ತಾ ಇದ್ವಿ. ನೀವೇ ನೋಡ್ತಾ ಇರ್ಬೋದು ಅಲ್ಲೆಲ್ಲ ತುಂಬಾ ಮಳೆನೂ ಸಹ ಬರ್ತಾಯಿತ್ತು. ಆಮೇಲೆ ಪಾಪ ನಾವು ಆಟ ಏನು ಮಾಡ್ಕೊಂಡು ಹೋಗಲಿಲ್ಲ, ಇಲ್ಲಿಂದ ಅಲ್ಲಿಗೆ ಬರೀ 100 ರೂಪಾಯಿ ಕೇಳ್ತಾರೆ. ಇಲ್ಲಿಂದ ಒಂದೇ ಒಂದು ರೋಡ್ ಇದೆ ಅಷ್ಟೇ, ಅಲ್ಲಿಂದ ಕೆಳಗಡೆ ಏ ರೂಮಿಗೆ ಬರೋದಕ್ಕೂ 40 ರೂಪಾಯಿ ಕೇಳಿದ್ರು. ಅದಕ್ಕೋಸ್ಕರನೇ ವಾಕ್ ಮಾಡ್ದಂಗೆ ಆಗುತ್ತಲ್ಲ ಅಂತ ನಾವು ಬೆಳಗ್ಗೆ ಮಾರ್ನಿಂಗ್ ಟೈಮು ವಾಕ್ ಮಾಡ್ದಂಗೆ ಆಗುತ್ತೆ ಅಂತ ನಡ್ಕೊಂಡೇ ಹೋಗ್ತಾ ಇದ್ವಿ. ನನಗೂ ಸ್ವಲ್ಪ ನಡೆಯೋಕ್ಕೇನು ಕಷ್ಟ ಆಗಲಿಲ್ಲ, ಆದರೆ ಅವರು ಸ್ವಲ್ಪ ಪಾಪುನೆಲ್ಲ ಎತ್ಕೊಂಡು ಹೋಗೋದು ಸ್ವಲ್ಪ ಕಷ್ಟವೇ ಆಯಿತು.
ಹೋಗ್ಬೇಕಾದ್ರೆ ಸ್ವಲ್ಪ ದಿಬ್ಬ ಇದೆ ಹಿಂಗತ್ತು ಹೋಗಬೇಕಾದ್ರೆ, ನಂಗೆ ತುಂಬಾ ಎಂಜಾಯ್ ಮಾಡಿದೆ ಧರ್ಮಸ್ಥಳನ. ಆಮೇಲೆ ಮುಡಿ ಕೊಡಬೇಕಾದ್ರೆ ಏನೋ ಒಳಗಡೆ ಹೋದಾಗ ದೇವರೆಲ್ಲ ನೋಡ್ಬೇಕಾದ್ರೆ ವೀಡಿಯೋ ಮಾಡಂಗೂ ಇಲ್ಲ, ಫೋನ್ ಹಾಲೋನು ಇಲ್ಲ. ಆಮೇಲೆ ಏನಪ್ಪ ಅಂದರೆ ಪಾಪು ಮುಡಿ ಕೊಡೋ ಟೈಮಲ್ಲಿ ಸ್ವಲ್ಪ ಪಾಪುಗೆ ಹೊಟ್ಟೆ ಹಸ್ತಿರುತ್ತಲ್ಲ ಅಂತ ರೋಡ್ ಸೈಡಲ್ಲೇ ಟೀ ಮತ್ತು ಪಾಪುಗೆ ಸಹ ಹಾಲು ಸಹ ಕುಸ್ಕೊಂಡ್ವಿ. ಹೋಟ್ಲಿಗೆ ಹೋಗಿ ಕುಡ್ಕೊಂಬರೋಣ ಅಂತ ಅಂದ್ಕೊಂಡ್ವಿ. ನನಗೆ ಈ ಥರ ರೋಡ್ ಸೈಡಲ್ಲೆಲ್ಲ ಕುಡಿದ್ರೆ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತಲ್ಲ ಅಂತ ಪಾಪುಗೆ ಸಹ ಬ್ರೆಡ್ಡು ಮತ್ತು ಹಾಲನ್ನು ಕೊಟ್ವಿ. ಬಾದಾಮಿ ಅಂತ ಕೇಳಿದ್ವಿ, ಇಲ್ಲಿ ಸಿಗಲ್ಲ ಹೋಟ್ಲಲ್ಲಿಗೆ ಹೋಗ್ಬೇಕು ಅಂತೇಳಿದ್ರು. ನಿಮ್ಮ ಪಾಪುಗೆ ಸ್ವಲ್ಪ ಹೀಟ್ ಆಗುತ್ತಲ್ಲ ಹಾಲು ಅಂದರೆ, ಅದಕ್ಕೋಸ್ಕರನೇ ನಾನು ಸ್ವಲ್ಪ ಟೀ ನಾನೊಂದು ಕಪ್ ಟೀ, ಅವ್ರೊಂದು ಕಪ್ ಟೀ ಅಂತ ಹಾಲು ಮತ್ತು ಬ್ರೆಡ್ಡು ತಿಂದ್ವಿ. ಒಂದು ಕಪ್ ಟೀಗೆ 10 ರೂಪಾಯಿ, ನಮ್ಮ ಟೋಟಲ್ ಆಗಿದ್ದು 60 ರೂಪಾಯಿನ ಆಯಿತು. ನಾನು 60 ರೂಪಾಯಿನ ಎಕ್ಸ್ಟ್ರಾ ಚೇಂಜ್ ಕೊಡ್ತಾರೆ ಅಂತ ಅಂದ್ಕೊಂಡ್ರೆ, ಅಲ್ಲಿ ಟೀ ಕಾಫಿ ಇರ್ಬೋದು ಒಂದೊಂದಕ್ಕೂ ಎಷ್ಟು ದುಡ್ಡು ಅಂದರೆ ಅಷ್ಟೇ ದುಡ್ಡು ಕಟ್ತಾರೆ. ಆಮೇಲೆ ರಶ್ ಏನಿರಲಿಲ್ವಲ್ಲ, ಇವೇ ನೋಡ್ತಾ ಇರ್ಬೋದು ಸ್ವಲ್ಪನೂ ರಶ್ ಇರಲಿಲ್ಲ. ಪಾಪ ತುಂಬಾ ಎಂಜಾಯ್ ಮಾಡ್ಕೊಂಡೆಲ್ಲ ಆಟ ಆಡ್ತಾ ಇದ್ರು. ಎತ್ಕೊಂಡು ಎತ್ಕೊಂಡು ಅವ್ರಿಗೂ ಸಹ ಮೈನೋವಾಗಿರುತ್ತೆ. ನೋಡ್ತಾ ಇರ್ಬೋದು ಮಕ್ಕಳನ್ನ ಎಷ್ಟು ಎತ್ಕೊತೀವಿ ಅಷ್ಟು ಅವರು ಡಲ್ಲಾಗಿರ್ತಾರೆ, ಆಟಾಡೋದಿಲ್ಲ ಏನೂ ಇಲ್ಲ. ಸ್ವಲ್ಪ ಅಲ್ಲೇ ಬಿಟ್ಕೊಂಡು ನಾನು ಎಲ್ಲ ರೆಡಿ ರೂಮಿಗೆ ಬಂದು ಮುಡಿಯೆಲ್ಲ ಕೊಟ್ಕೊಂಡಾದ್ಮೇಲೆ ಪಾಪುಗೆ ಅಲ್ಲೇ ಸ್ನಾನ ಮಾಡಿಸ್ಕೊಂಡು ನಾನೀಗ ರೂಮಿಗೆ ಬಂದು ಸ್ನಾನ ಮಾಡಿ ಸ್ಯಾರಿನ ವೇರ್ ಮಾಡ್ಕೊತಾ ಇದ್ದೀನಿ. ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಯಾವುದೇ ಫೌಂಡೇಶನ್ ಆಗಲಿ ಏನೂ ತೊಗೊಂಡು ಹೋಗಿರಲಿಲ್ಲ, ಒಂದು ಮಾಯಿಶ್ಚರೈಸಿಂಗ್ ಕ್ರೀಮ್ ಮತ್ತು ಬಟ್ಟು ತೊಗೊಂಡೋಗಿದ್ದೆ ಅಷ್ಟೇ. ನಾನು ಸಹ ರೆಡಿಯಾಗಿ ನನಗೆ ಹೂ ಅಂದ್ರೆ ಇಷ್ಟ ಹೂ ಎಲ್ಲ ಮಾಡಿಕೊಂಡು ನಮ್ಮನೆಯವರು ಸಹ ನಾನು ಹೋಗ್ತಾ ಇದ್ದೀನಿ. ದೇವಸ್ಥಾನ ಮುಂದೆ ನೋಡಿ ಸ್ವಲ್ಪ ಜನ ಇದ್ರಲ್ಲ ಅಂತ ನಾವು ದೇವ್ರ ದರ್ಶನ ಮಾಡೋಕ್ಕೆ ಬಂದ್ವಿ. ಅಲ್ಲಂತೂ ತುಂಬಾ ಜನ ಇದ್ದಾರೆ, ಕ್ಯೂ ಅಂತೂ ಸ್ವಲ್ಪ ಸ್ಟಾಪ್ ಸ್ಟಾಪ್ ಮಾಡ್ತಾ ಇದ್ರಲ್ಲ ಅವಾಗಲೇ ಗೊತ್ತಾಗಿ ಹೋಗ್ಬಿಡ್ತು ನಮಗೆ. ಆಮೇಲೆ ನಾನು ಸ್ಯಾರಿ ಎಲ್ಲ ವೇರ್ ಮಾಡಿಕೊಂಡು ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡ್ವಿ. ಆಮೇಲೆ ಮುಂದ್ಗಡೆ ಒಂದು ಪಾಪನೂ ಸಹ ಆಯಿತು, ಅವ್ರ ಪಾಪ ನೋಡಿ ನಮ್ಮ ಪಾಪನೂ ಸಹ ಆಟ ಆಡ್ತಾಯಿದ್ರು. ನಂಗೆ ತುಂಬಾ ಇಷ್ಟ ಆಯಿತು ಈ ಥರ ಪಾಪು